ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಒಂದು ಮಸ್ತ್ ಟೇಸ್ಟಿ ಮೊಸರನ್ನ. ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ತಿಂದ್ರೆ ಎಂಥ ಮಜಾ ಅನಿಸಿದ್ರಿ. ಅದ್ರಾಗ ಈ ಬ್ಯಾಸ್ಗಿ ಒಳಗೆ ತಿಂದ್ರಂತರೂ ಮನಸ್ಸಿಗೂ ಖುಷಿ, ದೇಹಕ್ಕೂ ಖುಷಿ. ಮಾಡೋದು ಭಾಳ ಸರಳಿದೆ. ಸೊ ನಡ್ರಿ, ಸ್ಟಾರ್ಟ್ ಮಾಡೋಣ. ಈ ಮೊಸರನ್ನ ಮಾಡೋಕೆ ಸ್ವಲ್ಪ ಕರಿಬೇವು ತೊಗೊಂಡಿನಿ, ಸಣ್ಣ ಹೆಚ್ಚಿದ ಕೊತ್ತಂಬರಿ, ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ, ಆಮೇಲೆ 4 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಉಳ್ಳಾಗಡ್ಡಿ ಸಣ್ಣ ಹೆಚ್ಚಿಟ್ಕೊರಿ ಎಲ್ಲಾನು. ಮೊದಲಿಗೆ ನಾವು ಅನ್ನ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 2 ಕಪ್ ಅಷ್ಟು ರೇಷನ್ ಅಕ್ಕಿ ತೊಗೊಂಡಿನಿ. ರೇಷನ್ ಅಕ್ಕಿನ ತೊಗೋರಿ, ಅಂದ್ರೆ ಅನ್ನ ಮೆತ್ತಗಾಗ್ತೈತಿ, ಆಮೇಲೆ ಅದು ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ ಮೊಸರನ್ನಕ್ಕೆ. ಇದಕ್ಕೆ ಸೊಸೈಟಿ ಅಕ್ಕಿನೂ ಅಂತಾರೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ 2-3 ಸತ ಸ್ವಚ್ಛಂಗೆ ತೊಳ್ಕೊತೀನಿ ರೀ, ಯಾಕಂದ್ರೆ ಇದು ಸ್ವಲ್ಪ ಧೂಳು ಇರ್ತೈತಿ. ಅಕ್ಕಿ ಸ್ವಚ್ಛಾಗೋವರೆಗೂ ತೊಳ್ಕೊರಿ, ಒಂದು 3-4 ಸತ ತೊಳೆದ್ರೂ ಅಡ್ಡಿ ಇಲ್ಲ. ನಂತರ ಇದಕ್ಕೆ ನಾನು 1 ಲೀಟ್ರಷ್ಟು ನೀರು ಹಾಕೊಳಕತ್ತೀನಿ. ಈಗ ಅನ್ನ ಮಾಡಕ್ಕೆ ಇಡೋಣ ನಾವು. ಅನ್ನ ಪೂರ ಮೆತ್ತಗಾಗಬೇಕು ರೀ, ಅದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕೋರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಇಲ್ಲೇ ಹಳ್ಳು ಹಾಕ್ಕೊಂಡೇನಿ ರೀ ನಾನು. ಈಗ ಅನ್ನ ಬೇಯೋವರೆಗೂ ನಾವು ಕುದಿಸ್ಕೊಳ್ಳೋಣ. ಅದ್ರಾಗ ಈ ಮಣ್ಣಿನ ಪಾತ್ರೆ ಒಳಗೆ ಇನ್ನೂ ಮೆತ್ತಗೆ ಚಂದಂಗೆ ಆಗ್ತೈತೆ ರೀ ಅನ್ನ ನೋಡ್ರಿ. ಇಷ್ಟು ಮೆತ್ತಾಗಿರ್ಬೇಕು, ಅನ್ನದ ಅಗಳೂ ಅಷ್ಟು ಕಾಣಿಸ್ತಿರ್ಬಾರ್ದು. ನಂತರ ಒಂದು ಬೌಲಿಗೆ ಆ ಬಿಸಿ ಬಿಸಿ ಅನ್ನನ ಹಾಕೋರಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ನೀವು. ನಾ 2 ಕಪ್ ಅನ್ನದ ಒಳಗೆ 1 ಕಪ್ ಅನ್ನ ಅಷ್ಟೇ ನಾ ಹಾಕ್ಕೊಂಡೇನಿ ರೀ ಇಲ್ಲಿ. ಈಗ ಇದನ್ನು ನಾವು ಒಂದು ಚಮಚೆಲೆ ಮೆತ್ತಂಗೆ ಆಗೋವರೆಗೂ ನಾವು ಇದನ್ನೇ ಈ ರೀತಿ ಮಾಡ್ಕೊಳ್ಳೋಣ. ಒಟ್ಟು ಅನ್ನದ ಅಗಳು ಕಾಣಿಸ್ಬಾರ್ದು ನೋಡ್ರಿ, ಈ ರೀತಿ ಬೆಣ್ಣೆಗತೆ ಕಾಣಿಸ್ಬೇಕದ. ಮೊಸರನ್ನ ಮಾಡುವಾಗ ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೂ ನಾನು ಇಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿನಿ. ಇದಕ್ಕೆ ಒಂದು 2 ಚಮಚ ಅಷ್ಟು ಎಣ್ಣೆ ಹಾಕೊಳತ್ತೀನಿ ರೀ. ಎಣ್ಣೆ ಚಲೋತ್ನಂಗೆ ಕಾಯ್ಬೇಕು. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಸಿಡಿಬೇಕು ನೋಡ್ರಿ. ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳತ್ತೀನಿ. ಜೀರಿಗೆನೂ ಚಲೋತ್ನಂಗೆ ಎಣ್ಣೆ ಒಳಗೆ ಕರ್ಕೋಬೇಕದ. ಆಮೇಲೆ ಕಡ್ಲಿಬೇಳೆ, ಆಮೇಲೆ ಸ್ವಲ್ಪ ಉದ್ದಿನ ಬಳ್ಳಿ. ಹಂಗೆ ರುಚಿಗಷ್ಟೇ ರೀ, ಯಾಕಂದ್ರೆ ಉದ್ದಿನ ಬಳ್ಳಿಗೂ ಮತ್ತು ಮೊಸರಿಗೂ ಆಗ್ಬರಂಗಿಲ್ಲ. ಸೊ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇವೆರಡು ಸ್ವಲ್ಪ ಕರ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣ ಹೆಚ್ಚಿದ್ದ ಒಂದು ಹಸಿಮೆಣಸಿನ್ಕಾಯಿ ಹಾಕೊಳತ್ತೀನಿ ನಾನು. ಆಮೇಲೆ ಕೆಂಪು ಒಣ ಮೆಣಸಿನ್ಕಾಯಿ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ನಡೀತೈತಿ. ನಂತರ ಇದಕ್ಕೆ ನಾನು ಕರಿಬೇವು ಹಾಕೊಳತ್ತೀನಿ. ಇದನ್ನೆಲ್ಲ ಚಲೋತ್ನಂಗೆ ನಾವು ಎಣ್ಣೆ ಒಳಗೆ ಕರ್ಕೊಳ್ಳೋಣ. ಕ್ರಿಸ್ಪಿ ಆಗ್ಬೇಕು ನೋಡ್ರಿ ಉದ್ದಿನ ಬಳ್ಳಿ ಮತ್ತು ಕಡ್ಲಿ ಬಳ್ಳಿ, ಅಂದ್ರೆ ರುಚಿ ಬರ್ತೈತಿ. ಮೆತ್ತಗಿದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ. ಈ ಎಲ್ಲ ಒಗ್ಗರಣೆ ಸಣ್ಣಗೆ ಊರಿ ಒಳಗೆ ಮಾಡ್ಕೋಬೇಕು ರೀ ನಾವು, ಇಲ್ಲ ಹೊತ್ಕೊಂಡ್ಬಿಡ್ತೈತಿ. ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿದ್ದ ಬೆಳ್ಳುಳ್ಳಿ ಹಾಕೊಳತ್ತೀನಿ. ಬೆಳ್ಳುಳ್ಳಿನ ಸ್ವಲ್ಪ ಹುರ್ಕೋರಿ, ಅದ್ರ ಕಲರ್ ಚೇಂಜ್ ಆಗಬಾರ್ದು, ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಷ್ಟೇ ರೀ. ನಂತರ ಇದಕ್ಕೆ ಹಿಂಗೆ ಹಾಕೊಳತ್ತೀನಿ. ಈಗ ಫ್ಲೇಮ್ ಆಫ್ ಮಾಡ್ಕೊಂಬಿಡೋಣ. ಇದು ಮಣ್ಣಿನ ಪಾತ್ರೆ ಜಲ್ದಿನ ತಣ್ಣಗಾಗಂಗಿಲ್ಲ ರೀ. ಸೊ ಸ್ವಲ್ಪ ಬಿಸಿ ಇದ್ದೇ ಇರ್ತೈತಿ ನೋಡ್ತಿರ್ಬೋದು ನೀವು. ಈಗ ಇದಕ್ಕೆ ಹೆಚ್ಕೊಂಡಿದ್ದ ಉಳ್ಳಾಗಡ್ಡಿ ಹಾಕ್ಕೊಂಡೆ. ಉಳ್ಳಾಗಡ್ಡಿ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೋಬೇಕು, ಅದ್ರ ಹಸಿ ಹಸಿ ಹಂಗೆ ಇರ್ಬೇಕು ರೀ ಅದು. ನಂತರ ಉಪ್ಪು ಹಾಕೊಳತ್ತೀನಿ. ಹಾಂ, ಮಸ್ತಾಗ್ತೈತಿ ರೀ ಹಸಿ ಹಸಿ ಉಳ್ಳಾಗಡ್ಡಿ ಮೊಸರನ್ನ ಒಳಗೆ ಬಂತಂದ್ರೆ. ನಂತರ ಇದಕ್ಕೆ ನಾ ಅನ್ನ ಹಾಕ್ಕೊಂಡೆ. ಒಂದು 3-4 ಮಂದಿಗೆ ಆಗುವಷ್ಟು ನಾನು ಇಲ್ಲ ಅನ್ನ ಹಾಕ್ಕೊಂಡೇನಿ ರೀ. ನಂತರ ಇದಕ್ಕೆ ಗಟ್ಟಿ ಮೊಸರು ಹಾಕೊಳತ್ತೀನಿ. ಪೂರ ಮೊಸರು ಒಮ್ಮಕ್ಲಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಮೊಸರನ್ನ ಮಾಡೋಕ್ಕೆ ನೀವು ಇದೇ ರೆಸಿಪಿ ಫಾಲೋ ಮಾಡಿದರೆ ಒಟ್ಟು ಹಾಲು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾವಿಲ್ಲಿ ಉಳ್ಳಾಗಡ್ಡೆ ಹಾಕೊಳತ್ತೀವಿ. ಹಾಲು ಮತ್ತು ಉಳ್ಳಾಗಡ್ಡೆ ವಿರುದ್ಧ ಆಹಾರ ಒಳಗೆ ಬರ್ತಾವ. ನಂತರ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊಳತ್ತೀನಿ. ಪೂರ ಕ್ರೀಮಿ ಟೆಕ್ಸ್ಚರ್ ಬರಬೇಕ್ರಿ ಅದಕ್ಕೆ. ನಂತರ ಇದಕ್ಕೆ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ, ಆಮೇಲೆ ದಾಳಂಬ್ರಿ ಹಣ್ಣು. ಇದ್ರದ್ದು ಬೈಟ್ ಬಂತಂದ್ರೆ ಇಷ್ಟು ಮಸ್ತ್ ಅನಿಸ್ತೈತಿ. ಆಮೇಲೆ ಸಿಹಿ ದ್ರಾಕ್ಷಿ ಹಣ್ಣು ಹಾಕೊಳತ್ತೀನಿ. ಹಾಂ, ನೋಡಿದ್ರಲ್ಲ ಮೊಸರನ್ನ ಮಾಡೋದು ಎಷ್ಟು ಈಸಿ ಅಂತ ಹೇಳಿದ್ರೆ ನೀವು ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬೇಡ್ರಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಸೇರಿತಂದ್ರೆ ಲೈಕ್ ಮಾಡಿರಿ.